la fiebre. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಅಮ್ಮ ಮಾತಾಡ್ತಿರೋ. ಫ್ರೆಂಡ್ಸ್, ನಾನು ಇವತ್ತು ಫಸ್ಟು ದೇವ್ರನ್ನೆಲ್ಲ ಕೂರಿಸಿದಾರಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಮ್ಮ ಏರಿಯಾದಲ್ಲಿ 9 ದಿನ 9 ದೇವ್ರು ಕೂರಿಸ್ತಾರೆ ಫ್ರೆಂಡ್ಸ್. ಇದು ಸ್ಯಾರು ಕೆಳಗಡೆನೂ ಇದೇ ಥರ ಇರೋದು. ಇವಾಗ ಒಂದು 5 ನಿಮಿಷ ಆಯಿತು ಫ್ರೆಂಡ್ಸ್, ನಾನು ಇವಾಗೆ ಜಸ್ಟ್ ಬಂದಿದ್ದೀನಿ. ಅಲ್ಲಿ ದಸರಾದಲ್ಲಿ 9 ದಿನ ದೇವ್ರು ಕೂರಿಸ್ತಾರೆ. 9 ದೇವ್ರುಗಳು, ಹೆಣ್ಣು ದೇವ್ರುಗಳನ್ನ ಕೂರಿಸ್ತಾರೆ. ಫೋಟೋ ತಗೊಂಡ್ಬಂದಿನಿ, ವೀಡಿಯೋ ಮಾಡ್ಕೊಂಡ್ಬಂದಿನಿ ಫ್ರೆಂಡ್ಸ್. ಅಲ್ಲಿ ಏನು ಮಾತಾಡೋಂಗಿಲ್ಲ ದೇವಸ್ಥಾನದೊಳಗಡೆ. ನಾನು ಹೋಗಿ ಒಂದು ಕೈ ಮಾಡಿಸ್ಕೊಂಡು ಬಂದೆ. ಇವತ್ತು ಫಸ್ಟ್ ದಿನ ಅಲ್ವಾ, 9 ದಿನವೂ ಹೋಗ್ತೀನಿ ಫ್ರೆಂಡ್ಸ್. 9 ವೀಡಿಯೋ ಹಾಕ್ತೀನಿ. ಹೋದ ವರ್ಷ ನಾನು ಬ್ಯಾಕ್ ಸೈಡ್ ವೀಡಿಯೋ ಹಾಕಿದೆ ಇದೇ ಥರ, ಅಲ್ಲಿ ಪೂಜೆಗೆ ಹೋದಾಗ. ಇಲ್ಲಿಗೆ ಒಟ್ಟಿನಲ್ಲಿ ನಂದು ಯೂಟ್ಯೂಬ್ ಚಾನಲಾಗ 1 ವರ್ಷ ಆಯ್ತೇನು ಹೋಗಿದ್ದೆ, ಅವಾಗ ಹಾಕಿದೆ. ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದರೆ ಫ್ರೆಂಡ್ಸ್. ಇವಾಗ ನಾನು ವೀಡಿಯೋ ಮಾಡ್ಕೊಬಂದಿದ್ದೀನಿ ದೇವಸ್ಥಾನದಿಂದ, ಅಲ್ಲಿ ತೋರಿಸ್ತೀನಿ ನೋಡಿ, ಹಾಕ್ತೀನಿ ವೀಡಿಯೋನ. ಒಟ್ಟು ಎಷ್ಟು ದಿವಸ, ಇವತ್ತು 26ನೇ ತಾರೀಕು, 26, 26, 27, 28, 29, 30, 30 ಮತ್ತು 1, 2, 3, 4 ಟೋಟಲ್ 9 ದಿವಸ ಆಗುತ್ತೆ. ಆಮೇಲೆ ಅಲ್ಲಿ ದೇವ್ರಿಗೆ ಸೀರೆ ಎಲ್ಲ ಮೇಲೆಲ್ಲ ಉಡಿಸಿದ್ದಾರೆ. ಮತ್ತು ಎಷ್ಟು ಫುಲ್ಲು ಈ 9 ದಿನವೂ ಫುಲ್ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ಇವತ್ತು ಇದು ಕೊಟ್ಟಿದ್ರು, ಪಲಾವ್ ಕೊಟ್ಟಿದ್ರು, ಪಲಾವ್ ಎಲ್ಲರಿಗೂ ಅಲ್ಲೇ ಕೂತ್ಕೊಂಡು ಹೊಟ್ಟೆ ತುಂಬ ತಿಂದು ಬರ್ಬೋದು. ಒಟ್ಟು ಟೋಟಲ್ಲು 9 ದಿನ ಕೂರಿಸ್ತಾರೆ ಇಲ್ಲಿ. ಯಾವ ಟೆಂಪಲಲ್ಲಿ ಅಂದರೆ ಫ್ರೆಂಡ್ಸ್, ಆಂಜನೇಯ ಟೆಂಪಲಲ್ಲಿ ಕೂರಿಸ್ತಾರೆ. ಆಮೇಲೆ ಇನ್ನೊಂದು ಅಲ್ಲೇ ಹೊಸಮ್ಮ ದೇವಸ್ಥಾನ ಇದೆ, ಅಲ್ಲೂ ಕೂರಿಸ್ತಾರೆ. ಆಮೇಲೆ ನಾವಲ್ಲಿ ಒಂದು ಗಣೇಶ ಹಬ್ಬದ ಅಭಿಷೇಕ ಮಾಡಿಸ್ತೀನಲ್ಲ, ಅಲ್ಲೂ 9 ದಿನ ಕೂರಿಸ್ತಾರೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಇಲ್ಲಿ ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಹತ್ರ ಆಗುತ್ತೆ. ಹಂಗಾಗಿ ನಾನು ಇಲ್ಲೇ ಹತ್ರ ದೇವಸ್ಥಾನ ಅಂದ್ಬಿಟ್ಟು ಇಲ್ಲೇ ಹೋಗಿದ್ದೆ. ಅಲ್ಲಿ ಹೋದ ವರ್ಷ ಫುಲ್ಲು ಅಲ್ಲಿ ವೀಡಿಯೋ ಹಾಕಿದ್ದೆ ನಾನು. ಅಲ್ಲಿ ಅಲ್ಲೂ 9 ದಿನ ಗಣೇಶನ ಕೆಳಗಡೆ ತಾಯಿನ ಕೂರಿಸ್ಬಿಟ್ಟು ಅಲ್ಲೂ ಸೀರೆ ಉಡಿಸ್ತಾರೆ. ಅಲ್ಲಿ ಏನಂದರೆ ಫ್ರೆಂಡ್ಸ್, ನಾವು ಸೀರೆ ತೊಗೊಂಡೋಗಿ ಕೊಟ್ಟರೆ ಉಡಿಸ್ಬಿಟ್ಟು ಇವತ್ತು ಉಡಿಸಿ ನಾಳೆ ಮತ್ತೆ ಸಾಯಂಕಾಲ ನಮಗೆ ಕೊಡ್ತಾರೆ ಅಲ್ಲಿ ಗಣೇಶ ಟೆಂಪಲಲ್ಲಿ. ಇಲ್ಲಿ ನಿಮ್ಮ ಇಷ್ಟ, ನಮಗೆ ಇಷ್ಟ ಇದ್ದರೆ ಏನಾದರೂ ಹರಕೆ ಮಾಡ್ಕೊಂಡಿರಿದ್ರೆ ಇಲ್ಲಿ ಉಡಿಸಲ್ಲ, ಹಂಗೆ ತಲೆ ಮೇಲೆ ಒದ್ದಿಸ್ತಾರೆ. ಫಸ್ಟೇ ಸೀರೆ ಉಡಿಸಿರ್ತಾರೆ ದೇವ್ರಿಗೆ. ನಾನು ಅಲ್ಲಿ ಅದು ಅಲಂಕಾರ ಮಾಡಿರೋ ವೀಡಿಯೋ ಮತ್ತು ಪ್ರಸಾದದೊಂದು ವೀಡಿಯೋ ಮಾಡೋಕ್ಕಲ್ಲ, ಅಲ್ಲಿ ಫುಲ್ಲು ಜನ ತುಂಬ್ಕೊಬಿಟ್ಟಿದ್ರು, ಅದೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಪ್ರಸಾದದೊಂದು ಆ ಕಡೆ ದೇವ್ರಿಗೆ ಅರೇಂಜ್ ಮಾಡಿರೋದು, ಮತ್ತು ರೋಡಲ್ಲಿ ನಾನು ನೆಡ್ಕೊಂಡು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದೀನಿ. ಆಂಜನೇಯಂದು ದೇವ್ರದ್ದು ಒಂದು 2 ನಿಮಿಷನ ಒಂದು 10 ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ. ನಮ್ಮಲ್ಲಿ ಹೊಸಮ್ಮ ದೇವ್ರದ್ದು ಒಂದು 10 ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ. ಹೋಗಬೇಕಾದ್ರೆ ಮಾಡಿದ್ದೀನಿ. ಅಲ್ಲಿ ಪ್ರಸಾದದ ಹತ್ರ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಫುಲ್ಲು ಜನ ತುಂಬ್ಕೊಂಡಿದ್ರು, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ವೀಡಿಯೋ ಹಾಕ್ತೀನಿ ನೋಡಿ, ಮಾಡ್ಕೊಬಂದಿದ್ದೀನಿ. ಟೋಟಲ್ ನಂದು ದಸರಾದಲ್ಲೇ ನಾನು ಅಲ್ಲಿ ಬ್ಯಾಕ್ ಸೈಡ್ ವೀಡಿಯೋ ಮಾಡ್ಕೊಬಂದೆ ಸುಮ್ಮನೆ. ಆವಾಗ ನನಗೆ ಅಷ್ಟು ಇದಿರಲಿಲ್ಲ ಅಲ್ಲಿ ವೀಡಿಯೋ ಮಾಡಬೇಕು ಅಂತ, ಸುಮ್ಮನೆ ಈ ಬ್ಯಾಕ್ ಸೈಡಲ್ಲಿ ತಕ್ಕೊಂಡು ಬಂದು ವೀಡಿಯೋ ಹಾಕಿದೆ, ಫೇಸ್ಬುಕ್ಕಿಗೆ ಹಾಕಿದೆ, ಆಮೇಲೆ ಯೂಟ್ಯೂಬ್ಗೆ ಹಾಕಿದೆ. ಇನ್ನು ಮೈಸೂರಲ್ಲಿ ಫ್ರೆಂಡ್ಸ್, ಇವಾಗ ನಾನು ಟಿವಿಲಿ ನೋಡಿದ್ದೀನಿ, ಫುಲ್ ಬರೀ ಮೈಸೂರು ದಸರದ್ದು, ಆಮೇಲೆ ಅವರು ರಾಷ್ಟ್ರಪತಿಗಳು ಬಂದಿದ್ದು ಎಲ್ಲ ಇವತ್ತು ಪೂರ್ತಿ ಅದನ್ನೇ ನೋಡಿದ್ದೀನಿ ನಾನು ನ್ಯೂಸು ಫ್ರೆಂಡ್ಸ್. ಆಮೇಲೆ ಇವತ್ತು ನಾನು ನ್ಯೂಸಲ್ಲಿ ನೋಡಿದೆ, ಮೈಸೂರು ದಸರದ್ದು ತೋರಿಸಿದ್ರು, ಆಮೇಲೆ ಇದು ಚಿಕ್ಕಮಂಗ್ಳೂರು ದಸರದ್ದು ತೋರಿಸಿದ್ರು, ಮತ್ತು ಬಂದು ಮಡಿಕೇರಿ ತೋರಿಸಿದ್ರು ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಅಲ್ಲಿ ಹೋದರೆ ರಷ್ಯಲ್ಲಿ ನಮಗೆ ದಸರಾ ನೋಡೋಕ್ಕಾಗಲ್ಲ, ಅದಕ್ಕೆ ಆದಷ್ಟು ಎಲ್ಲರೂ ಟಿವಿಲೇ ನೋಡಿ, ತುಂಬ ಚೆನ್ನಾಗಿ ನೋಡ್ಬೋದು. ಅಲ್ಲಂತೂ ಫುಲ್ಲು ರಶ್ ಆಗಿರುತ್ತೆ. ನಾವು 1 ವರ್ಷ ಹೋಗಿದ್ವಿ ಅವಾಗ ಹಾಸ್ಪಿಟ್ಲಲ್ಲಿ ಇದ್ದಾಗ, ಅಲ್ಲಂತೂ ಚೆನ್ನಾಗಿ ನೋಡೋಕ್ಕಾಗಲ್ಲ ದಸರಾನ. ಇಲ್ಲೇ ಟಿವಿಲೇ ನಾವು ಕ್ಲೀನಾಗಿ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಡೈಲಿ ಹೋಗ್ತೀನಿ ಫ್ರೆಂಡ್ಸ್, ಡೈಲಿ ಒಂದೊಂದು ವೀಡಿಯೋ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಆದರೆ ಡೈಲಿ ಪೂಜೆ ಇರುತ್ತೆ, ಡೈಲಿ ಪ್ರಸಾದನೇ ಇರುತ್ತೆ. ಅದು ಬಸ್ ಸ್ಟಾಪಲ್ಲೇ ಇರೋದು, ನಾವಿರೋ ಏರಿಯಾದಲ್ಲಿ ಆಂಜನೇಯ ಟೆಂಪಲ್ಲು. ಎಷ್ಟೊಂದು ಜನ ಬರ್ತಾರೆ ಫ್ರೆಂಡ್ಸ್, ಪ್ರಸಾದ ಅಂತೂ ಎಲ್ಲ ತಿಂದು ಇನ್ನೂ ಮನೆಗೆ ಎತ್ಕೊಂಡು ಹೋಗ್ತಾರೆ. ನಾನು ಯಾವಾಗಾದರೂ ಹೋದಾಗೆಲ್ಲ ನಾನು ಲಾಸ್ಟಲ್ಲಿದ್ದರೆ ಮನೆಗೆ ಎತ್ಕೋಬತ್ತೀನಿ. ಇವತ್ತು ಪಲಾವ್ ಕೊಟ್ಟಿದ್ದಾರೆ, ಇವತ್ತು ಪಲಾವ್ ಕೊಟ್ಟರು, ನಾನು ಸ್ವಲ್ಪ ಮನೆಗೆ ಎತ್ಕೊಬಂದಿದ್ದೀನಿ ಅಲ್ಲೈತ ಆಚೆ. ಹಂಗಾಗಿ ಫ್ರೆಂಡ್ಸ್ ಹೋಗಿ ಕರೆಕ್ಟಾಗಿ ನಾನು ಒಂದು 8:30 8 ಕಾಲಂಗೆ ಹೋಗ್ತೀನಿ. ನಾನು ಫಸ್ಟ್ ಶಿಫ್ಟ್ ಇವಾಗ 7 to 4, 7:00 to 4
ನಮ್ಮ ಆಫೀಸಲ್ಲಿ 30ನೇ ತಾರೀಕು ಪೂಜೆ ಇರೋದು, ಇಲ್ಲಿ ಇದು 4ನೇ ತಾರೀಕು ಲಾಸ್ಟು. ನಾವು ದಸರಾ ಹಬ್ಬದ ದಿನ ಫ್ರೆಂಡ್ಸ್ ನಮ್ಮದು ಗಾಡಿ ಎಲ್ಲ ಪೂಜೆ ಮಾಡಿಸ್ಬೇಕು, ಹಂಗಾಗಿ ಹೋಗಿ ಇವಾಗ ಜಸ್ಟ್ ಬಂದಿದ್ದೀನಿ, ಎಲ್ಲ ನಾಳೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಕೆ ಫ್ರೆಂಡ್ಸ್, ಬಾಯ್.